ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿನ್ನೆ ನಮ್ಮ ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿ ಒಂದು ಸರ್ಕ್ಯುಲರ್ ರಿಲೀಸ್ ಮಾಡಿದೆ. ಆ ಸರ್ಕ್ಯುಲರ್ ಅಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ಗೆ ಸಂಬಂಧಪಟ್ಟಂತೆ ಕೆಲವು ರಿಸ್ಟ್ರಿಕ್ಷನ್ಸ್ ಅಥವಾ ಬ್ಯಾನ್ ಮಾಡಿದೆ. ಈ ವಿಡಿಯೋದಲ್ಲಿ ನಾವು ಯಾವುದನ್ನ ಬ್ಯಾನ್ ಮಾಡಿದೆ, ಅದರ ಪ್ರಭಾವ ಏನು, ನಮ್ಮ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಆಸ್ ಎ ರಿಟೇಲ್ ಇನ್ವೆಸ್ಟರ್ಸ್, ನಮ್ಗೆ ಲಾಭನ ನಷ್ಟನ ಇದರಿಂದ ಅನ್ನೋದನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಗೆಳೆಯರೆ, ನ್ಯೂಸ್ ಹೆಡ್ಲೈನ್ ಗಳನ್ನ ನೋಡಬಹುದು. ಇಲ್ಲಿ ಸೆಬಿ ಬ್ಯಾನ್ಸ್ ನೇಕೆಡ್ ಶಾರ್ಟ್ ಸೆಲ್ಲಿಂಗ್, ನೋ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಶಾಲ್ ಬಿ ಅಲೌಡ್ ಟು ಡೂ ಡೇ ಟ್ರೇಡ್. ಇಲ್ಲಿ ಮುಂದೆ ಕಂಟಿನ್ಯೂಯೇಷನ್ ಇದೆ. ಹಾಗೆ ಇಲ್ಲಿ ನೋಡಬಹುದು, ಸೆಬಿ ಪರ್ಮಿಟ್ಸ್ ಶಾರ್ಟ್ ಸೆಲ್ಲಿಂಗ್ ಅಕ್ರಾಸ್ ಆಲ್ ಕ್ಯಾಟಗರೀಸ್, ಎಫ್ ಅಂಡ್ ಓ ಸ್ಟಾಕ್ಸ್ ಆಲ್ಸೋ ಎಲಿಜಿಬಲ್. ಈ ಎರಡನ್ನ ನೋಡಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ಪರ್ಮಿಟ್ಸ್ ಅಂತಂತೆ, ಇಲ್ಲಿ ಬ್ಯಾನ್ಸ್ ಅನ್ನತ್ತೆ. ಇದೇನು ಈ ಶಾರ್ಟ್ ಸೆಲ್ಲಿಂಗ್ ಅಂದ್ರೆ ಏನು, ಇದರ ಇಂಪ್ಯಾಕ್ಟ್ ಏನು, ಯಾಕೆ ಬ್ಯಾನ್ ಮಾಡಿದೆ, ಎಲ್ಲಿ ಅಲೋ ಮಾಡಿದೆ, ಎಲ್ಲಾನು ಕೂಡ ಸ್ಟೆಪ್ ಬೈ ಸ್ಟೆಪ್ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜಸ್ಟ್ ವಿಡಿಯೋನ ಕೊನೆವರೆಗೂ ನೋಡಿ, ಸಾಧ್ಯವಾದಷ್ಟು ಸಿಂಪಲ್ ಆಗಿ ನಾನು ನಿಮ್ಗೆ ಅರ್ಥ ಮಾಡಿಸೋ ಅಂತ ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿ ಇನ್ನೊಂದು ಹೆಡ್ ಲೈನ್ ನೋಡಬಹುದು, ಸೆಬಿ ರಿಸ್ಟ್ರಿಕ್ಟ್ಸ್ ನೇಕೆಡ್ ಶಾರ್ಟ್ ಸೆಲ್ಲಿಂಗ್, ನೋ ಡೇ ಟ್ರೇಡಿಂಗ್ ಫಾರ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. ಮೊದಲಿಗೆ ಈ ವಿಷಯವಾಗಿ ನಾವು ಮುಂದುವರಿಯೋದಕ್ಕೆ ಮುಂಚೆ ಒಂದು ವಿಚಾರನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ಇದನ್ನ ಯಾಕೆ ಮಾಡಿದ್ದಾರೆ ಅಂತ. ಇದು ಅರ್ಥ ಆದ್ರೆ ನಮ್ಗೆ ಮುಂದಿನ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಈ ಬ್ಯಾನ್ ಯಾಕೆ, ಎಲ್ಲಿ ಅಲೋ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ ಈ ಕೆಲಸವನ್ನ ಮಾಡಿರೋದು ಯಾಕೆ, ಅದು ಇಂಪಾರ್ಟೆಂಟ್. ಗೆಳೆಯರೆ, ಇದನ್ನ ಮಾಡಿರೋದು ಟು ಸೇವ್ ಸ್ಮಾಲ್ ಇನ್ವೆಸ್ಟರ್ಸ್ ಲೈಕ್ ಅಸ್, ಅಂದ್ರೆ ನಮ್ಮಂತ ಸಣ್ಣ ಇನ್ವೆಸ್ಟರ್ ಗಳನ್ನ ಅಥವಾ ರಿಟೇಲ್ ಇನ್ವೆಸ್ಟರ್ ಗಳನ್ನ ಸೇವ್ ಮಾಡ್ಲಿಕ್ಕೋಸ್ಕರ ತೆಗೆದುಕೊಂಡಿರೋ ಅಂತ ನಿರ್ಧಾರ ಇದು. ಸೊ ಒಂದು ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ, ಇಲ್ಲಿ ನಮಗೆ ಕಳ್ಕೊಳ್ಳೋದೇನಿಲ್ಲ, ಆಕ್ಚುಲಿ ಪಡ್ಕೊಳ್ಳೋದೇ ಇಲ್ಲ. ಸೊ ಇನ್ ಮುಂದೆ ಆರಾಮಾಗಿ ವಿಡಿಯೋ ನೋಡಿ, ಒಂದಂತೂ ಅರ್ಥ ಆಗಿದೆ ನಾವು ಇದರಿಂದ ಕಳ್ಕೊಳ್ಳೋದೇನಿಲ್ಲ ಅಂತ. ಸೊ ಆಕ್ಚುಲಿ ನಮ್ಮ ಅಡ್ವಾಂಟೇಜ್ ಗೋಸ್ಕರನೇ ಇದನ್ನ ಮಾಡಿರೋದು. ಇದು ಹೇಗೆ ನಮ್ಗೆ ಅಡ್ವಾಂಟೇಜ್ ಅನ್ನೋದನ್ನ ನಿಮ್ಗೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಕೂಡ ವಿಡಿಯೋ ಮುಗಿಯೋದ್ರಲ್ಲಿ. ಸೊ ಬನ್ನಿ ನೋಡೋಣ. ಸೊ ಮೊದಲು ಈ ಹೆಡ್ಲೈನ್ ಅನ್ನ ನೋಡ್ಕೊಂಡು ಇದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಯೋಣ. ಸೆಬಿ ಪರ್ಮಿಟ್ಸ್ ಶಾರ್ಟ್ ಸೆಲ್ಲಿಂಗ್ ಅಕ್ರಾಸ್ ಆಲ್ ಕ್ಯಾಟಗರೀಸ್, ಎಫ್ ಅಂಡ್ ಓ ಸ್ಟಾಕ್ಸ್ ಆಲ್ಸೋ ಎಲಿಜಿಬಲ್. ಸೊ ಒಂದ್ ಕಡೆ ಬ್ಯಾನ್, ಇನ್ನೊಂದ್ ಕಡೆ ಪರ್ಮಿಟ್. ಸೊ ಡೋಂಟ್ ವರಿ, ನಿಮ್ಮ ಎಲ್ಲ ಅನುಮಾನಗಳಿಗೆ ಉತ್ತರ ಸಿಗುತ್ತೆ, ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡಬಹುದು ನ್ಯೂಸ್ ಅನ್ನ, ದ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆನ್ ಫ್ರೈಡೇ ಅನೌನ್ಸ್ಡ್ ದಟ್ ಇನ್ವೆಸ್ಟರ್ಸ್ ಅಕ್ರಾಸ್ ಆಲ್ ಕ್ಯಾಟಗರೀಸ್ ವಿಲ್ ನೌ ಬಿ ಅಲೌಡ್ ಫಾರ್ ಶಾರ್ಟ್ ಸೆಲ್ಲಿಂಗ್, ಹೌಎವರ್ ಡಿನೈಸ್ ಪರ್ಮಿಷನ್ ಫಾರ್ ನೇಕೆಡ್ ಶಾರ್ಟ್ ಸೆಲ್ಲಿಂಗ್. ದ ಮಾರ್ಕೆಟ್ಸ್ ರೆಗ್ಯುಲೇಟರ್ ಫರ್ದರ್ ಇನ್ಫಾರ್ಮ್ ದಟ್ ಆಲ್ ಸ್ಟಾಕ್ ದಟ್ ಟ್ರೇಡ್ ಇನ್ ದ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಸೆಗ್ಮೆಂಟ್ ಆರ್ ಎಲಿಜಿಬಲ್ ಫಾರ್ ಶಾರ್ಟ್ ಸೆಲ್ಲಿಂಗ್. ಅಂದ್ರೆ ಶಾರ್ಟ್ ಸೆಲ್ಲಿಂಗ್ ಮಾಡಬಹುದು ಈಗಲೂ ಕೂಡ, ನೇಕೆಡ್ ಶಾರ್ಟ್ ಸೆಲ್ಲಿಂಗ್ ಮಾತ್ರ ಬ್ಯಾನ್ ಮಾಡಿದೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಈ ನೇಕೆಡ್ ಶಾರ್ಟ್ ಸೆಲ್ಲಿಂಗ್ ಏನು ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಗ ಇನ್ನೂ ನೀಟ್ ಆಗಿ ಅರ್ಥ ಆಗುತ್ತೆ ನಿಮ್ಗೆ. ಅಂದ್ರೆ ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಇರುವಂತ ಸ್ಟಾಕ್ ಗಳನ್ನು ಕೂಡ ಅಥವಾ ಆ ಸ್ಟಾಕ್ ಗಳಲ್ಲೂ ಕೂಡ ಶಾರ್ಟ್ ಸೆಲ್ಲಿಂಗ್ ಅನ್ನ ಮಾಡಬಹುದು. ಆದ್ರೆ ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ, ಅದು ನೇಕೆಡ್ ಶಾರ್ಟ್ ಸೆಲ್ಲಿಂಗ್ ತಿಳ್ಕೊಳ್ಳುವಾಗ ನಿಮ್ಗೆ ಗೊತ್ತಾಗುತ್ತೆ. ಈಗ ಕೆಲವರಿಗೆ ಡೌಟ್ ಬರಬಹುದು, ಶಾರ್ಟ್ ಸೆಲ್ಲಿಂಗ್ ಅಂತ ಬರ್ತಿದೆ, ಮೊದಲು ಏನಿದು ಶಾರ್ಟ್ ಸೆಲ್ಲಿಂಗ್ ಅಂತ. ನೀವಿಲ್ಲಿ ನೋಡಬಹುದು, ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ ಇನ್ ವಿಚ್ ದ ಇನ್ವೆಸ್ಟರ್ ಬಾರೋಸ್ ಸೆಕ್ಯೂರಿಟೀಸ್ ಅಂಡ್ ಸೆಲ್ಸ್ ದೆಮ್ ಇನ್ ದ ಹೋಪ್ಸ್ ಆಫ್ ದೆನ್ ಪರ್ಚೇಸಿಂಗ್ ದ ಸೆಕ್ಯೂರಿಟೀಸ್ ಅಟ್ ಎ ಲೋಯರ್ ಪ್ರೈಸ್ ಇನ್ ದ ಫ್ಯೂಚರ್. ಅಂದ್ರೆ ಇದರ ಅರ್ಥ ಇಷ್ಟೇ, ಪರ್ಟಿಕ್ಯುಲರ್ ಸ್ಟಾಕ್ ನಿಮ್ಮ ಹತ್ರ ಇರೋದಿಲ್ಲ, ಇಲ್ಲ ಅಂದ್ರೂ ಕೂಡ ನೀವು ಸೆಲ್ ಮಾಡ್ತೀರಾ ಆ ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ, ಯಾಕೆಂತಂದ್ರೆ ಆ ಸ್ಟಾಕ್ ಇನ್ನೂ ಕೆಳಗಡೆ ಹೋಗುತ್ತೆ ಅನ್ನೋ ಅಂತ ನಂಬಿಕೆಯಿಂದ. ಅಂದ್ರೆ ಯೂಶುವಲಿ ಸ್ಟಾಕ್ ಬೀಳುತ್ತೆ ಅನ್ನೋ ಅಂತ ಮಾಹಿತಿ ಇದ್ದಾಗ ಈ ಶಾರ್ಟಿಂಗ್ ಅನ್ನ ಮಾಡೋದು. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಸ್ಟಾಕ್ 100 ರೂಪಾಯಿ ಇದೆ ಅನ್ಕೊಳ್ಳಿ, ಆ ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ಒಂದು ನ್ಯೂಸ್ ಬರುತ್ತೆ, ನಿಮ್ಗೆ ಅನ್ಸುತ್ತೆ ಆ ನ್ಯೂಸ್ ನೆಗೆಟಿವ್ ನ್ಯೂಸ್, ಸ್ಟಾಕ್ ಬೀಳುತ್ತೆ ಅಂತ. ಆಗ ನೀವೇನ್ ಮಾಡ್ತೀರಿ, ನಿಮ್ಮ ಹತ್ರ ಆ ಶೇರ್ ಇರಲ್ಲ, ಸ್ಟಿಲ್ ಅದನ್ನ ನೀವು ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಶಾರ್ಟ್ ಸೆಲ್ ಮಾಡ್ತೀರಿ. ಉದಾಹರಣೆಗೆ 100 ರೂಪಾಯಿ ಇದ್ದಾಗಲೇ ಸೆಲ್ ಮಾಡಿದೀರಿ ಅನ್ಕೊಳ್ಳಿ, ನಿಮ್ಮ ಓಪ್ ಇರುತ್ತೆ ಆ ಸ್ಟಾಕ್ 95, 90, 85 ಈ ರೀತಿ ಕೆಳಗಡೆ ಬರುತ್ತೆ ಅಂತ. ಹಾಗೆ ಇನ್ ಕೇಸ್ ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ, 90 ರೂಪಾಯಿಗೆ ಬಂತು, 90 ರೂಪಾಯಿಗೆ ಬಂದಾಗ ಅಲ್ಲಿ ಬೈ ಮಾಡ್ಬಿಟ್ಟು ನೀವು ಅದನ್ನ ಕವರೇಜ್ ಮಾಡೋದು, ಅಂದ್ರೆ ಮುಂಚೆ ಸೆಲ್ ಮಾಡಿರ್ತೀರಿ ಅವ್ರಿಗೆ ಕೊಡೋದು. ಅಂದ್ರೆ ನೀವು ಆಕ್ಚುಲಿ ಸೆಲ್ ಮಾಡಿದ್ದು 100 ರೂಪಾಯಲ್ಲಿ ಮತ್ತೆ ಬೈ ಮಾಡಿದ್ದು 90 ರೂಪೀಸ್ ಅಲ್ಲಿ, ಸೊ ಡಿಫ್ರೆನ್ಸ್ 10 ರೂಪಾಯಿ ಲಾಭ ಆಯ್ತು ಪರ್ ಶೇರ್. ಹಾಗೆ ಇನ್ ಕೇಸ್ ನೀವು ಅಂದ್ಕೊಂಡಿದ್ದಕ್ಕಿಂತ ಉಲ್ಟಾ ಸಿಚುಯೇಷನ್ ಆಯ್ತು, ನೀವು ಕೆಳಗಡೆ ಹೋಗುತ್ತೆ ಅಂತ ತಗೊಂಡ್ರಿ ಆದ್ರೆ ಮೇಲಕ್ಕೆ ಹೋಯ್ತು, ಅಗೇನ್ ನೀವು ಶಾರ್ಟ್ ಸೆಲ್ ಮಾಡಿರ್ತೀರಿ, ಅಗೇನ್ ಬೈ ಮಾಡ್ಲೇಬೇಕು ಸ್ಕ್ವೇರ್ ಆಫ್ ಮಾಡ್ಬೇಕು ಅಂದ್ರೆ. ಸೊ ಅದ್ 110 ಹೋಗ್ಲಿ, 120 ಹೋಗ್ಲಿ, 150 ಹೋಗ್ಲಿ ಬೈ ಮಾಡ್ಲೇಬೇಕು, ಮಾಡಿ ನಿಮ್ಮ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡ್ಬೇಕು ಅಥವಾ ಕೊಡ್ಬೇಕು ಅವ್ರಿಗೆ. ಸೊ ಶಾರ್ಟ್ ಸೆಲ್ಲಿಂಗ್ ಅಲ್ಲಿ ಕೆಳಗಡೆ ಹೋದ್ರೆ ಲಾಭ ಆಗುತ್ತೆ, ಮೇಲೆ ಹೋದ್ರೆ ನಷ್ಟ ಆಗುತ್ತೆ, ಇದು ಶಾರ್ಟ್ ಸೆಲ್ಲಿಂಗ್. ಸೊ ಈಗ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಈ ಶಾರ್ಟ್ ಸೆಲ್ಲಿಂಗ್ ಬಗ್ಗೆ. ಅಂದ್ರೆ ಸೆಬಿ ಶಾರ್ಟ್ ಸೆಲ್ಲಿಂಗ್ ಗೆ ಅನುಮತಿಯನ್ನು ಕೂಡ ಕೊಟ್ಟಿದೆ, ಆದ್ರೆ ಕಂಡೀಷನ್ಸ್ ಇದೆ. ಆದ್ರೆ ಇಲ್ಲಿ ಬ್ಯಾನ್ ಮಾಡಿರೋದು ನೇಕೆಡ್ ಶಾರ್ಟ್ ಸೆಲ್ಲಿಂಗ್. ಸೊ ಈ ನೇಕೆಡ್ ಶಾರ್ಟ್ ಸೆಲ್ಲಿಂಗ್ ಏನು ಅದನ್ನ ನಾವು ತಿಳ್ಕೊಳ್ಳೋಣ. ಈಗ ಅದಕ್ಕೆ ಹೋಗೋದಕ್ಕೆ ಮುಂಚೆ, ಈ ರೂಲ್ಸ್ ಏನು ಸೆಬಿ ಅನೌನ್ಸ್ ಮಾಡಿದೆ, ಇದು ಯಾವುದು ಹೊಸದೇನಲ್ಲ, ಬಟ್ ಕೆಲವೊಂದು ಪಾಯಿಂಟ್ಸ್ ಮಾಸ್ಟರ್ ಸರ್ಕ್ಯುಲರ್ ಅಲ್ಲಿ ಇರಲಿಲ್ಲ ಅಂತ, ಆ ಹೊಸ ಪಾಯಿಂಟ್ಸ್ ಅನ್ನ ಆಡ್ ಮಾಡಿ ಈಗ ಅನೌನ್ಸ್ ಮಾಡಿದೆ ಅಷ್ಟೇ. 2007ರಲ್ಲಿ ಏನು ನಿಯಮಗಳನ್ನ ಮಾಡಿತ್ತು ಅದೇ ನಿಯಮಗಳು ಈಗಲೂ ಕೂಡ ಕಂಟಿನ್ಯೂ ಆಗಿದಾವೆ. ಆಗ್ಲೂ ಕೂಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ
ಡೇ ಟ್ರೇಡಿಂಗ್ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ, ಈಗಲೂ ಕೂಡ ಇಲ್ಲ ಅಷ್ಟೇ. ಸೊ ಅಲ್ಲಿ ದೊಡ್ಡ ಬದಲಾವಣೆ ಯಾವುದು ಏನಾಗಿಲ್ಲ, ಹಳೆ ರೂಲ್ಸ್. ಬಟ್ ಮಾಸ್ಟರ್ ಅನೌನ್ಸ್ಮೆಂಟ್ ಅಲ್ಲಿ ಅಥವಾ ಸರ್ಕ್ಯುಲರ್ ಅಲ್ಲಿ ಮಿಸ್ ಆಗಿದ್ದನ್ನ ಸೇರಿಸಿ ಈಗ ಅನೌನ್ಸ್ಮೆಂಟ್ ಮಾಡಿದೆ ಅಷ್ಟೇ. ಸೊ ಈ ನೇಕೆಡ್ ಶಾರ್ಟ್ ಸೆಲ್ಲಿಂಗ್ ಅವಾಗಿಂದ ಕೂಡ ಬ್ಯಾನ್ ಇತ್ತು, ಈಗಲೂ ಕೂಡ ಅದೇ ಬ್ಯಾನ್ ಕಂಟಿನ್ಯೂ ಆಗಿದೆ. ಈ ನೇಕೆಡ್ ಶಾರ್ಟ್ ಸೆಲ್ಲಿಂಗ್ ಬಗ್ಗೆ ಇನ್ವೆಸ್ಟೋಪೀಡಿಯಾದ ಈ ಆರ್ಟಿಕಲ್ ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಪಿನ್ ಟು ಪಿನ್ ಎಕ್ಸ್ಪ್ಲನೇಷನ್ ಇದೆ ಈ ಆರ್ಟಿಕಲ್ ಅಲ್ಲಿ. ಇನ್ವೆಸ್ಟೋಪೀಡಿಯಾ ವೆಬ್ಸೈಟ್ ಹೋಗಿ ಬೇಕಿದ್ರೆ ಓದ್ಕೊಳ್ಬಹುದು. ಇದೇ ಆರ್ಟಿಕಲ್ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋ ಅಂತ ಪ್ರಯತ್ನ ಮಾಡ್ತೀನಿ. ಸೊ ಮೊದಲಿಗೆ ಈ ನೇಕೆಡ್ ಶಾರ್ಟಿಂಗ್ ಏನು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಅದರ ನಂತರ ಇದರ ಇಂಪ್ಯಾಕ್ಟ್ ಏನಿರುತ್ತೆ ಮಾರ್ಕೆಟ್ ಅಥವಾ ಇಂಡಿವಿಜುವಲ್ ಸ್ಟಾಕ್ ಗಳ ಮೇಲೆ ಅದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡೋಣ. ಮೊದಲಿಗೆ ಇದು ಏನಂತ ನೋಡೋದಾದ್ರೆ, ಸೊ ನೋಡಬಹುದು, ಯು ಆರ್ ಎಂಗೇಜ್ಡ್ ಇನ್ ನೇಕೆಡ್ ಶಾರ್ಟ್ ಸೆಲ್ಲಿಂಗ್ ವೆನ್ ಯು ಸೆಲ್ ಶೇರ್ಸ್ ಇನ್ ಅನ್ ಅಸೆಟ್ ವಿಥೌಟ್ ಓನಿಂಗ್, ಬಾರೋಯಿಂಗ್ ಆರ್ ಸೆಕ್ಯೂರಿಂಗ್ ದ ರೈಟ್ ಟು ಬಾರೋ ದೆಮ್. ಅಂದ್ರೆ ಈ ನೇಕೆಡ್ ಶಾರ್ಟಿಂಗ್ ಅಂದ್ರೆ ಮೊದಲಿಗೆ ನಿಮ್ಮ ಹತ್ರ ಆ ಶೇರ್ಗಳು ಇರೋದಿಲ್ಲ, ಹಾಗೆ ಎರಡನೇದಾಗಿ ನೀವು ಬಾರೋ ಕೂಡ ಮಾಡಿರೋದಿಲ್ಲ. ಅಂದ್ರೆ ಬಾರೋ ಕೂಡ ಮಾಡಬಹುದು, ಬ್ರೋಕರ್ಸ್ ಹತ್ರ ಸೆಕ್ಯೂರಿಟಿ ಎಕ್ಸ್ಚೇಂಜಸ್ ಹತ್ರ ಬಾರೋ ಮಾಡಬಹುದು. ಅದರ ನಂತರ ಮೂರನೇದಾಗಿ ಸೆಕ್ಯೂರಿಂಗ್ ದ ರೈಟ್ ಟು ಬಾರೋ ದೆಮ್, ಅಂದ್ರೆ ಅವಶ್ಯಕತೆ ಬಿದ್ರೆ ಬಾರೋ ಮಾಡ್ತೀನಿ ಅನ್ನುವಂತ ಒಪ್ಪಂದ. ಇದೇನು ಇಲ್ಲದೆ ಶಾರ್ಟಿಂಗ್ ಅನ್ನ ಮಾಡೋದಕ್ಕೆ ನೇಕೆಡ್ ಶಾರ್ಟಿಂಗ್ ಅಂತಾರೆ. ಸೊ ಈಗ ನೀವು ಅರ್ಥ ಮಾಡ್ಕೊಳ್ಬಹುದು ಶಾರ್ಟಿಂಗ್ ಅಲೋ ಇದೆ ಯಾವುದಕ್ಕೆ, ನಿಮ್ಮ ಹತ್ರ ಶೇರ್ಗಳಿದ್ರೆ ಓನಿಂಗ್ ಬಾರೋಯಿಂಗ್, ನೀವು ಬಾರೋ ಮಾಡಿದ್ರೆ ಅಥವಾ ಬಾರೋ ಮಾಡ್ತೀನಿ ಅನ್ನೋಂತ ರೈಟ್ ಅನ್ನ ಪಡ್ಕೊಂಡಿದ್ರೆ, ಈ ಮೂರಲ್ಲಿ ಒಂದನ್ನ ನೀವು ಮಾಡಿದ್ರೆ ನೀವು ಈಗಲೂ ಕೂಡ ಶಾರ್ಟ್ ಸೆಲ್ಲಿಂಗ್ ಅನ್ನ ಮಾಡಬಹುದು. ಅದನ್ನೇ ಸೆಬಿ ಹೇಳಿರೋದು ಈ ಆರ್ಟಿಕಲ್ ಅಲ್ಲಿ, ಈ ನ್ಯೂಸ್ ಅಲ್ಲಿ ಇರೋ ಅಂತ ಪಾಯಿಂಟ್. ಇದಿಲ್ದೆ ಮಾಡ್ತೀರಿ ಅಂತಂದ್ರೆ ಅದು ಅಲೋ ಇಲ್ಲ, ಅದು ಇಲ್ಲೀಗಲ್ ಆಗುತ್ತೆ. ಈಗ ಯಾವ್ದು ಅಲೋ ಇದೆ ಯಾವ್ದು ಅಲೋ ಇಲ್ಲ ಅನ್ನೋದು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಸೊ ಈ ಪ್ರೊಸೀಜರ್ ಹೇಗಿರುತ್ತೆ ನೀವು ಇಲ್ಲಿ ನೋಡಬಹುದು. ದ ಮೆಥಡ್ ಆಫ್ ನೇಕೆಡ್ ಶಾರ್ಟ್ ಸೆಲ್ಲಿಂಗ್ ಇನ್ವಾಲ್ವ್ಸ್ ಟೂ ಮೇನ್ ಸ್ಟೆಪ್ಸ್. ಫಸ್ಟ್ ಯು ಸೆಲ್ ಶೇರ್ಸ್ ವಿಥೌಟ್ ಓನಿಂಗ್, ಬಾರೋಯಿಂಗ್ ಆರ್ ಸೆಕ್ಯೂರಿಂಗ್ ದ ರೈಟ್ ಟು ಬಾರೋ ದೆಮ್. ಸೊ ನಿಮ್ಮ ಹತ್ರ ಯಾವ್ದು ಇರೋದಿಲ್ಲ, ಸೆಲ್ ಮಾಡ್ತೀರಿ. ಅದರ ನಂತರ ಯು ಪರ್ಚೇಸ್ ಅಂಡ್ ಡೆಲಿವರ್ ದ ಶೇರ್ಸ್ ಅಟ್ ದ ಮಾರ್ಕೆಟ್ ಪ್ರೈಸ್ ಹೋಪಿಂಗ್ ಫಾರ್ ಪ್ರಾಫಿಟ್. ಸೊ ಓಪನ್ ಮಾರ್ಕೆಟ್ ಅಲ್ಲಿ ಲೇಟರ್ ಬೈ ಮಾಡಿ ಡೆಲಿವರ್ ಮಾಡ್ತೀರಿ. ಇಲ್ಲಿ ನೀವು ಅಂದ್ಕೊಂಡಂಗೆ ಸ್ಟಾಕ್ ಪ್ರೈಸ್ ಡೌನ್ ಆಗಿದ್ರೆ ಲಾಭ ಆಗುತ್ತೆ, ಇನ್ ಕೇಸ್ ನಿಮ್ಗೆ ಅಗೇನೆಸ್ಟ್ ಆಗೋಗಿ ಸ್ಟಾಕ್ ಪ್ರೈಸ್ ಮೇಲೆ ಹೋಗಿದ್ರೆ ಲಾಸ್ ಆಗುತ್ತೆ. ಹಾಗಾದ್ರೆ ಈ ನೇಕೆಡ್ ಶಾರ್ಟ್ ಸೆಲ್ಲಿಂಗ್ ಅನ್ನ ಬ್ಯಾನ್ ಯಾಕೆ ಮಾಡಬೇಕು, ಇದರಿಂದ ಸಮಸ್ಯೆ ಏನು ಅನ್ನೋ ಪ್ರಶ್ನೆ ಕಾಮನ್ ಆಗಿ ಬರುತ್ತೆ. ಯಾಕೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು. ದ ಮಾರ್ಕೆಟ್ ಇಂಪ್ಯಾಕ್ಟ್ ಆಫ್ ನೇಕೆಡ್ ಶಾರ್ಟ್ ಸೆಲ್ಲಿಂಗ್. ಶಾರ್ಟ್ ಸೆಲ್ಲಿಂಗ್ ಇನ್ ಜನರಲ್ ಕ್ಯಾನ್ ಕ್ರಿಯೇಟ್ ಡಿಕ್ಲೈನ್ಸ್ ಇನ್ ಎ ಕಂಪನಿ ಸ್ಟಾಕ್ ಪ್ರೈಸ್. ಇದು ಸ್ಟಾಕ್ ಪ್ರೈಸ್ ಅಲ್ಲಿ ಡೌನ್ ಫಾಲ್ ಬರ್ಲಿಕ್ಕೆ ಕಾರಣ ಆಗುತ್ತೆ, ಆಬ್ವಿಯಸ್. ಯಾಕೆಂದ್ರೆ ಶೇರ್ ಇಲ್ಲದೆ ಇರೋರೆಲ್ಲ ಮಾರಕ್ ಶುರು ಮಾಡಿದ್ರೆ ಸ್ಟಾಕ್ ಪ್ರೈಸ್ ಕೆಳಗಡೆ ಬಂದೇ ಬರುತ್ತೆ. ಹಾಗೆ ಇಟ್ ಕ್ಯಾನ್ ಆಲ್ಸೋ ಅಫೆಕ್ಟ್ ಲಿಕ್ವಿಡಿಟಿ ಆಫ್ ದ ಸೆಕ್ಯೂರಿಟಿ. ಸೊ ಅದು ಇಲ್ಲಿ ಶೇರ್ಗಳು ಇಲ್ಲದೇನೆ ಸೆಲ್ಲಿಂಗ್ ಮಾಡ್ತಾ ಇದ್ರೆ ಫೇಕ್ ಲಿಕ್ವಿಡಿಟಿ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಅಲ್ಲಿ ಶೇರ್ ಇರೋದೇ ಇಲ್ಲ, ಬಟ್ ಸ್ಟಿಲ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ನಿಮ್ಮ ಹತ್ರ ಶೇರ್ ಇಲ್ಲದೆ ಇದ್ರು ಕೂಡ ನೀವು ಬೈಯಿಂಗ್ ಸೆಲ್ಲಿಂಗ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗ್ತೀರಿ. ಇದು ಹೈ ವೊಲಟಿಲಿಟಿಯನ್ನ ಕ್ರಿಯೇಟ್ ಮಾಡುತ್ತೆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ. ಓವರ್ ಆಲ್ ಇಂಡೆಕ್ಸ್ ಲೆವೆಲ್ ಅಲ್ಲೂ ಕೂಡ ಕ್ರಿಯೇಟ್ ಮಾಡುತ್ತೆ ಇನ್ ಕೇಸ್ ಆ ಕಂಪನಿ ಇಂಡೆಕ್ಸ್ ಅಲ್ಲಿದ್ರೆ. ಸೊ ಇದರಿಂದ ಸ್ಟಾಕ್ ಅಲ್ಲಿ ತುಂಬಾನೇ ಏರಿಳಿತಗಳಾಗುತ್ತೆ. ಅದು ಓವರ್ ಆಲ್ ಮಾರ್ಕೆಟ್ಗೂ ಕೂಡ ಇಂಪ್ಯಾಕ್ಟ್ ಮಾಡಬಹುದು ಅಥವಾ ಇಂಡಿವಿಜುವಲ್ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಮಾಡಬಹುದು. ಸೊ ಎರಡು ಕಡೆ ಕೂಡ. ಹಾಗೆ ಇಲ್ಲಿ ಇನ್ನೊಂದು ಸಮಸ್ಯೆ ಏನಂತಂದ್ರೆ, ಇನ್ ಕೇಸ್ ನೀವು ಯಾವ್ದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಶಾರ್ಟ್ ಸೆಲ್ಲಿಂಗ್ ಅನ್ನ ಮಾಡ್ತೀರಿ, ಆದ್ರೆ ನಿಮ್ಗೆ ಅಗೇನೆಸ್ಟ್ ಆಗಿ ಸ್ಟಾಕ್ ಮೇಲೆ ಹೋಗುತ್ತೆ ಅಂತ ಸಮಯದಲ್ಲಿ ಯಾರು ಸೆಲ್ಲರ್ಸೇ ಇರೋದಿಲ್ಲ ಅನ್ಕೊಳ್ಳಿ, ಆಗ ನೀವು ಬೈ ಮಾಡಿ ನಿಮ್ಮ ಶಾರ್ಟ್ ಸೆಲ್ಲಿಂಗ್ ಅನ್ನ ಡೆಲಿವರ್ ಮಾಡೋದಿಕ್ ಆಗೋದೇ ಇಲ್ಲ. ಅಂತ ಸಮಯದಲ್ಲಿ ಅನ್ಲಿಮಿಟೆಡ್ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಅಗೇನ್ ನೀವು ನೆಕ್ಸ್ಟ್ ಡೇ ವರ್ಗೂ ಕಾಯ್ಬೇಕಾಗುತ್ತೆ. ಜೊತೆಗೆ ಈಗ T1 ಡೆಲಿವರಿ ಪ್ರೊಸೀಜರ್, ಸೊ ನೆಕ್ಸ್ಟ್ ಡೇ ಆ ಸ್ಟಾಕ್ ಎಷ್ಟೇ ಮೇಲೆ ಹೋದ್ರೂ ಬೈ ಮಾಡಬೇಕಾಗುತ್ತೆ. ಸೊ ಇದು ತುಂಬಾನೇ ಲಾಸ್ ಅನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈ ಕಾರಣದಿಂದಾನೇ ಈ ಶಾರ್ಟ್ ಸೆಲ್ಲಿಂಗ್ ಅನ್ನ, ಎಸ್ಪೆಷಲಿ ನೇಕೆಡ್ ಶಾರ್ಟ್ ಸೆಲ್ಲಿಂಗ್ ಅನ್ನ ಬ್ಯಾನ್ ಮಾಡಿರೋದು. ಸೊ ಇಲ್ಲಿ ಮೇನ್ ಆಗಿ ಮೂರು ಇಂಪ್ಯಾಕ್ಟ್ ಅನ್ನ ನೀವು ಗಮನಿಸಬಹುದು. ಮೊದಲನೇದು ಹೈ ವೊಲಟಿಲಿಟಿ ಕ್ರಿಯೇಟ್ ಮಾಡುತ್ತೆ, ಅದು ಇಂಡಿವಿಜುವಲ್ ಸ್ಟಾಕ್ ಲೆವೆಲ್ ಆಗ್ಬಹುದು, ಮಾರ್ಕೆಟ್ ಲೆವೆಲ್ ಅಲ್ಲಿ ಆಗ್ಬಹುದು, ಹ್ಯೂಜ್ ಲಾಸ್ ಗೆ ಕಾರಣ ಆಗ್ಬಹುದು, ಹಾಗೆ ಫಾಲ್ಸ್ ಲಿಕ್ವಿಡಿಟಿ ಪ್ರೊವೈಡ್ ಮಾಡುತ್ತೆ. ಈ ಮೂರು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಈ ನೇಕೆಡ್ ಶಾರ್ಟ್ ಸೆಲ್ಲಿಂಗ್. ಇದನ್ನ ಯಾಕೆ ಇಲ್ಲೀಗಲ್ ಮಾಡಿದರೆ ಅಥವಾ ಬ್ಯಾನ್ ಮಾಡಿದರೆ ಅಂತಂದ್ರೆ, ಈ ಪ್ರೊಸೀಜರ್ ಅಲ್ಲಿ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಮಾಡಬಹುದು, ಅಂದ್ರೆ ಆರ್ಟಿಫಿಷಿಯಲಿ ಮಾರ್ಕೆಟ್ ಅನ್ನ ಬೀಳಿಸಬಹುದು. ಹಾಗೆ ಟ್ರಾನ್ಸ್ಪರೆನ್ಸಿ ಅಂಡ್ ಪೊಟೆನ್ಶಿಯಲ್ ಫಾರ್ ಫ್ರಾಡ್. ಸೊ ಇದಕ್ಕೂ ಕೂಡ ಕಾರಣ ಆಗುತ್ತೆ. ಅಂದ್ರೆ ಈಸಿಯಾಗಿ ಡಂಪ್ ಮಾಡಬಹುದು ಸ್ಟಾಕ್ ಗಳನ್ನ. ಸೊ ಡಂಪ್ ಮಾಡಿ ಕೆಳಗಡೆ ಬಾಟಮ್ ಅಲ್ಲಿ ಬೈ ಮಾಡಿ ತಮ್ಮ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡಬಹುದು, ಇದು ಕೂಡ ಫ್ರಾಡ್. ಹಾಗೆ ಫೈನಾನ್ಶಿಯಲ್ ರಿಸ್ಕ್ ನೋಡಬಹುದು. ನೇಕೆಡ್ ಶಾರ್ಟಿಂಗ್ ಕ್ರಿಯೇಟ್ಸ್ ಎ ಡೇಂಜರಸ್ ಎನ್ವಿರಾನ್ಮೆಂಟ್ ಫಾರ್ ರಿಟೇಲ್ ಇನ್ವೆಸ್ಟರ್ಸ್ ಆಸ್ ಇಟ್ ಅಲೋಸ್ ದ ಸೇಲ್ ಆಫ್ ನಾನ್ ಎಕ್ಸಿಸ್ಟೆಂಟ್ ಶೇರ್ಸ್ ಗಿವಿಂಗ್ ದ ಸೆಲ್ ದ ಪವರ್ ಟು ಡಿಪ್ರೆಸ್ ಪರ್ಟಿಕ್ಯುಲರ್ ಶೇರ್ ಪ್ರೈಸಸ್. ಈ ಮೆಥಡ್ ಅನ್ನ ಬಳಸಿಕೊಂಡು ಈಸಿಯಾಗಿ ಯಾವುದೇ ಸ್ಟಾಕ್ ಅನ್ನ ಬೀಳಿಸಬಿಡಬಹುದು. ಸೊ ಎಲ್ಲ ಪಾಯಿಂಟ್ ಅನ್ನ ಇಟ್ಕೊಂಡು ರಿಟೇಲರ್ಸ್ ನ ಸೇವ್ ಮಾಡುವ ಉದ್ದೇಶದಿಂದ, ಜೊತೆಗೆ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಅಥವಾ ಮಾರ್ಕೆಟ್ ಫ್ರಾಡ್ ಗಳನ್ನ ತಡೆಯುವ ಉದ್ದೇಶದಿಂದ ಇದನ್ನ ಬ್ಯಾನ್ ಮಾಡಿರೋದು. ಈವನ್ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಇದು ಬ್ಯಾನ್ ಆಗಿದೆ. 2007 ಕ್ರೈಸಿಸ್ ನ ನಂತರ ಅವರು ಕೂಡ ಈ ನೇಕೆಡ್ ಶಾರ್ಟ್ ಸೆಲ್ಲಿಂಗ್ ಅನ್ನ ಬ್ಯಾನ್ ಮಾಡಿದ್ದಾರೆ, ಇಲ್ಲೀಗಲ್ ಅಂತ ಮಾಡಿದ್ದಾರೆ. ಇಲ್ಲಿ ಈ ನೇಕೆಡ್ ಶಾರ್ಟ್ ಸೆಲ್ಲಿಂಗ್ ನ ಹಿಸ್ಟ್ರಿ ಇದೆ, ಒಂದ್ಸಲ ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಬಹುದು. ಹೇಗೆ ಆರ್ಟಿಫಿಷಿಯಲ್ ಆಗಿ ಮಾರ್ಕೆಟ್ ಅನ್ನ ಕ್ರಾಶ್ ಮಾಡಿದ್ದಾರೆ ಅಂತ ಇಲ್ಲಿ ತಿಳ್ಕೊಳ್ಬಹುದು. ಸೊ ಇಲ್ಲಿ ಕೂಡ ಇದೆ ನೋಡಬಹುದು, ನೋಟೋರಿಯಸ್ ಎಕ್ಸಾಂಪಲ್ಸ್ ಆಫ್ ನೇಕೆಡ್ ಶಾರ್ಟ್ಸ್.
ಅಲೋ ಇದೆ. ಆದ್ರೆ ಮೂರ್ ಕಂಡೀಷನ್ಸ್, ಒಂದು ನಿಮ್ಮ ಹತ್ರ ಶೇರ್ ಇರಬೇಕು, ಇಲ್ಲ ಅಂದ್ರೆ ಬಾರೋ ಮಾಡಿರ್ಬೇಕು, ಇಲ್ಲ ಅಂದ್ರೆ ಬಾರೋ ಮಾಡೋ ಅಂತ ರೈಟ್ಸ್ ಅನ್ನ ಪಡ್ಕೊಂಡಿರ್ಬೇಕು. ಸೊ ಈ ಮೂರು ಇದ್ರೆ ಈಗಲೂ ಕೂಡ ಶಾರ್ಟ್ ಸೆಲ್ಲಿಂಗ್ ಅನ್ನ ಮಾಡಬಹುದು. ಆದ್ರೆ ಎಲ್ಲಾ ಸ್ಟಾಕ್ ಗಳನ್ನು ಶಾರ್ಟ್ ಸೆಲ್ ಮಾಡಕ್ಕಾಗಲ್ಲ, ಎಫ್ ಅಂಡ್ ಓ ದಲ್ಲಿ ಇರೋ ಮಾತ್ರ. ಅದನ್ನು ಕೂಡ ಸೆಬಿ ಆಗಾಗ ರಿವೈಸ್ ಮಾಡುತ್ತೆ ಅಂತ ಹೇಳಿದೆ ಇದೇ ಸರ್ಕ್ಯುಲರ್ ಅಲ್ಲಿ. ಯಾಕಂದ್ರೆ ಕ್ಯಾಶ್ ಸೆಗ್ಮೆಂಟ್ ಅಲ್ಲಿ ಶಾರ್ಟ್ ಸೆಲ್ಲಿಂಗ್ ಇಲ್ಲ, ಓನ್ಲಿ ಎಫ್ ಅಂಡ್ ಓ ದಲ್ಲಿ ಮಾತ್ರ ಇರೋದು. ನೇಕೆಡ್ ಶಾರ್ಟ್ ಸೆಲ್ಲಿಂಗ್ ಮಾತ್ರ ಬ್ಯಾನ್ ಆಗಿರೋದು. ಇದನ್ನ ಬ್ಯಾನ್ ಮಾಡಿರೋದ್ರಿಂದ ಆಕ್ಚುಲಿ ಮಾರ್ಕೆಟ್ಗೆ ಹಾಗೂ ಇನ್ವೆಸ್ಟರ್ಸ್ಗೆ ಇಬ್ಬರಿಗೂ ಕೂಡ ಅಡ್ವಾಂಟೇಜ್, ಯಾಕೆಂದ್ರೆ ಸ್ಟಾಕ್ ಪ್ರೈಸ್ ಅನ್ನ ಈಸಿಯಾಗಿ ಮ್ಯಾನಿಪ್ಯುಲೇಟ್ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಸರಿ ಗೆಳೆಯರಿ, ಗೊತ್ತಿಲ್ಲ ಎಷ್ಟು ಜನರಿಗೆ ಡೌಟ್ ಕ್ಲಿಯರ್ ಆಯ್ತು ಅಂತ. ಕ್ಲಿಯರ್ ಆದವರು ದಯವಿಟ್ಟು ಒಂದು ಕಮೆಂಟ್ ಕ್ಲಿಯರ್ ಅಂತ ಟೈಪ್ ಮಾಡಿ, ನನಗೆ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಇರುವಂತಹ ಡೌಟ್ ಕ್ಲಿಯರ್ ಆಗಿದೆ ಅಂತ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ. ಸರಿ ಗೆಳೆಯರಿ, ಸುಲಭವಾಗಿ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡಿದ್ದೀನಿ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.